ವೀಕ್ಷಕರು, ಈಗ ನಾವು ನಮ್ಮ ವಿದ್ಯಾರ್ಥಿಗಳು ಗಳಿಸಿದ ಒಟ್ಟು ಅಂಕಗಳನ್ನು ಕಂಡುಹಿಡಿದಿದ್ದೀವಿ ಎಂ ಕಾಲಂನಲ್ಲಿ. ಈಗ ಅವರು ಗಳಿಸಿರುವಂತಹ ಪರ್ಸೆಂಟೇಜ್ ಅನ್ನು ನೋಡೋಣ. ಪರ್ಸೆಂಟೇಜ್ಗೆ ನಮಗೆ ಯಾವುದೇ ನೇರವಾದಂತಹ ಸೂತ್ರ ಇಲ್ಲ, ಪರ್ಸೆಂಟೇಜ್ ಆಫ್ ಅಂತ ಹಾಕುವಂತಹ ಸೂತ್ರ ಇಲ್ಲ. ಅದನ್ನು ನಾವು ಡಿವಿಷನ್ ಮೆಥಡ್ ಇಂದನೇ ಮಾಡಬೇಕು. ಡಿವಿಷನ್ ಅಂದ್ರೆ ಗಳಿಸಿದ ಒಟ್ಟು ಅಂಕ ಬೈ ಮ್ಯಾಕ್ಸಿಮಮ್ ಅಂಕ ಎಷ್ಟಿದೆ ಅದು. ಇಲ್ಲಿ ನಾವು ಈಗ ಮ್ಯಾಕ್ಸಿಮಮ್ ಅಂಕ 625 ಅಂತ ನಮಗೆ ಗೊತ್ತಿದೆ. ಆದರೆ ಇಲ್ಲಿ ನಾವು ಮ್ಯಾನ್ಯುಲ್ ಆಗಿ 625 ಅಂತ ಎಂಟ್ರಿ ಮಾಡೋದಕ್ಕಿಂತ ಫಾರ್ಮುಲಾ ಹಾಕಿದ್ರೆ ಸುಲಭ ಆಗುತ್ತೆ. ಈಗ ಫಾರ್ಮುಲಾವನ್ನು ನಾವಿಲ್ಲಿ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಈ ಫಾರ್ಮುಲಾ ಹೇಗಾಗಿ ಹೇಗಿದ್ರು ನಾವು ಸಂಬಂಧ ಫಾರ್ಮುಲಾ ಹಾಕಿದ್ದೀವಲ್ಲ, ಅದನ್ನ ಡ್ರ್ಯಾಗ್ ಮಾಡಿದ್ರೆ ಏನಾಯಿತು, 625 ಅಂತ ಬಂತು. ಫಾರ್ಮುಲಾ ಕೂಡ ಸರಿಯಾಗಿದೆ, ಆದರೆ ಫಾರ್ಮ್ಯಾಟಿಂಗ್ ಕೂಡ ಚೇಂಜ್ ಆಗೋಯ್ತು. ಈ ಫಾರ್ಮ್ಯಾಟಿಂಗ್ ಚೇಂಜ್ ಆಗೋದು ನಮಗೆ ಬೇಡ, ಬರೀ ಫಾರ್ಮುಲಾ ಅಷ್ಟೇ ಕಾಪಿ ಆಗಬೇಕು. ಆವಾಗ ಏನು ಮಾಡೋಣ ಅಂತಂದರೆ, ಈ ಇಲ್ಲಿ ಕಾಪಿ ಮಾಡೋಣ. ಕಾಪಿ ಅಂತ ಮಾಡಿದಾಗ ನಮಗೆ ಏನೇನು ಕಾಪಿ ಆಗುತ್ತೆ ಅಂದರೆ, ಅಲ್ಲಿರುವಂತಹ ವ್ಯಾಲ್ಯೂ, ಅಲ್ಲಿರುವಂತಹ ಫಾರ್ಮುಲಾ, ಮತ್ತು ಆ ಸೆಲ್ಗೆ ನಾವು ಕೊಟ್ಟಿರುವಂತಹ ಫಾರ್ಮ್ಯಾಟಿಂಗ್, ಇವಿಷ್ಟು ಕಾಪಿ ಆಗಿರುತ್ತೆ. ಪೇಸ್ಟ್ ಅಂತ ಕೊಟ್ಟರೆ, ಇಲ್ಲಿ ಪೇಸ್ಟ್ ಅಂತ ಕೊಟ್ಟರೆ ಅವೆಲ್ಲವೂ ಕೂಡ ಪೇಸ್ಟ್ ಆಗುತ್ತೆ. ಈಗ ನಮಗೆ ಫಾರ್ಮ್ಯಾಟಿಂಗ್ ಎಲ್ಲ ಪೇಸ್ಟ್ ಆಗೋದು ಬೇಡ, ಬರೀ ಫಾರ್ಮುಲಾ ಮಾತ್ರ ಪೇಸ್ಟ್ ಆಗಬೇಕು. ಅದನ್ನು ಹೇಗೆ ಹೇಗೆ ಅಂತಂದರೆ, ಇಲ್ಲಿ ಕಾಪಿ ಮಾಡಿದ್ದೀನಿ, ಇಲ್ಲಿ ಪೇಸ್ಟ್ ಕೊಡೋ ಬದಲು ಪೇಸ್ಟ್ ಸ್ಪೆಷಲ್ ಅಂತ ಇದೆ ನೋಡಿ. ಇದ್ರ ಬಗ್ಗೆ ನಾವು ಆಗಲೇ ಚರ್ಚೆ ಮಾಡಿದ್ವು. ಆ ಪೇಸ್ಟ್ ಸ್ಪೆಷಲ್ನಲ್ಲಿ ಟೆಕ್ಸ್ಟ್, ನಂಬರ್ಸ್, ಡೇಟ್ ಇಷ್ಟು ಕೂಡ ಚೆಕ್ ಆಗಿರುತ್ತೆ. ಯೂಶ್ವಲ್ ನಮಗೆ ಅದೆಲ್ಲ ಬೇಡ, ಫಾರ್ಮುಲಾ ಮಾತ್ರ ಬರಬೇಕು. ಹಾಗಾಗಿ ನಾವು ಡೇಟು, ನಂಬರು, ಟೆಕ್ಸ್ಟ್ ಇದನ್ನು ತೆಗೆದುಬಿಟ್ಟು ಫಾರ್ಮುಲಾಸ್ ಅಂತ ಮಾತ್ರ ಅದನ್ನು ಮಾತ್ರ ಚೆಕ್ ಮಾಡಿ ಓಕೆ ಕೊಟ್ಟರೆ ನೋಡಿ, ಈಗ ಫಾರ್ಮುಲಾ ಕಾಪಿ ಆಗಿದೆ. ಮತ್ತು ಆದರೆ ಫಾರ್ಮ್ಯಾಟಿಂಗ್ ಮಾತ್ರ ಆ ಸೆಲ್ಲಿಗೆ ನಾವು ಕೊಟ್ಟಂಥ ಫಾರ್ಮ್ಯಾಟಿಂಗ್ಗೆ ಉಳ್ಕೊಂಡಿದೆ. ಹೀಗೆ ನಾವು ಫಾರ್ಮುಲಾಗಳನ್ನು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಾಪಿ ಮಾಡ್ಬೋದು. ಈಗ ನಾವು ಮೂಲ ಪರ್ಸೆಂಟೇಜ್ ಕಂಡಿಡಿಯೋ ಕಡೆಗೆ ಬರೋಣ. ಪರ್ಸೆಂಟೇಜ್ ಕಂಡಿಬೇಕು ಈ ಸೆಲ್ಲಲ್ಲಿ, N5 ಅನ್ನೋ ಸೆಲ್ಲಲ್ಲಿ ನಾನು ಪರ್ಸೆಂಟೇಜನ್ನು ಕಂಡುಹಿಡಿಬೇಕಾಗಿದೆ. ಪರ್ಸೆಂಟೇಜ್ ಅಂದರೆ ಡಿವಿಷನ್ ಮೆಥಡ್ನಲ್ಲಿ ಈಕ್ವಲ್ಸ್ ಟೋಟಲ್ ಮಾರ್ಕ್ಸ್ N5 ಡಿವೈಡೆಡ್ ಬೈ ಫಾರ್ವರ್ಡ್ ಸ್ಲ್ಯಾಶ್ ಡಿವೈಡೆಡ್ ಬೈ 625 ಒಟ್ಟು ಅಂಕ. ಎಂಟರ್ ಪ್ರೆಸ್ ಮಾಡಿದ್ರೆ ನಿಮಗೆ 91.04% ಅಂತ ಬಂತು. ಹೇಗೆ ಒಂದೇ ಸರಿ ಪರ್ಸೆಂಟ್ ಅಂತ ಬಂತು ಅಂದರೆ, ನಾವು ಈಗಾಗಲೇ ಫಾರ್ಮ್ಯಾಟ್ ಮಾಡುವಾಗ ಈ N ಕಾಲಮ್ನ ಎಲ್ಲ ಸೆಲ್ಗಳಿಗೂ ನಾವು ಪರ್ಸೆಂಟನ್ನು ಫಾರ್ಮ್ಯಾಟಿಂಗನ್ನು ಕೊಟ್ಟಿದ್ವಿ. ಅಕಸ್ಮಾತ್ ಅಲ್ಲಿ ಕೊಟ್ಟಿಲ್ಲ ಅಂತಂದರೆ ನೀವು ಮಾಡೋದ್ರ ಮುಖಾಂತರ ಆ ಸೆಲ್ಗೆ ಪರ್ಸೆಂಟ್ ಫಾರ್ಮ್ಯಾಟನ್ನು ಕೊಡ್ಬೋದು. ಈಗ ನಾವು ಒಬ್ಬ ವಿದ್ಯಾರ್ಥಿಯ ಪರ್ಸೆಂಟೇಜನ್ನು ಕಂಡುಹಿಡಿದಿದ್ದೀವಿ, 91.04 ಅಂತ ಬರುತ್ತೆ. ಈ ಥರ ಪರ್ಸೆಂಟೇಜ್ ಎಲ್ಲ ವಿದ್ಯಾರ್ಥಿಗಳು ಬೇಕಾದಲ್ಲಿ ನಾವು ಈ ಫಾರ್ಮುಲಾವನ್ನು ಹೀಗೆ ಟ್ರ್ಯಾಕ್ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಕೂಡ ಗೊತ್ತು. ಈಗ ನಾವು ವಿದ್ಯಾರ್ಥಿಗಳ ಪರ್ಸೆಂಟೇಜನ್ನು ಕಂಡುಹಿಡಿಬೋದು. ಅದೇ ರೀತಿ ಈಗ ನನಗೆ ಇಲ್ಲಿ ಟೋಟಲ್ ಒಟ್ಟು ಪರ್ಸೆಂಟೇಜ್ ಎಷ್ಟು, ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎಷ್ಟು ಅಂದರೆ 100% ಅಂತ ಕೊಡಬೇಕು. ಅಲ್ಲೂ ಕೂಡ ನಾನು ಈಗ ಪೇಸ್ಟ್ ಸ್ಪೆಷಲನ್ನು ಬಳಸಿ ಮಾಡ್ತೀನಿ. ನೋಡಿ, ಕಾಪಿ ಮಾಡಿದ್ದೀನಿ ಫಾರ್ಮುಲಾವನ್ನು. ಇಲ್ಲಿ ಪೇಸ್ಟ್ ಮಾಡುವಾಗ ಪೇಸ್ಟ್ ಸ್ಪೆಷಲ್ಗೆ ಹೋಗಿ ಫಾರ್ಮುಲಾಸ್ ಮಾತ್ರ ಚೆಕ್ ಆಗಿದೆಯಾ ನೋಡಿಕೊಂಡು, ಉಳಿದಿದ್ದು ಯಾವುದೇ ಬಾಕ್ಸ್ ಚೆಕ್ ಆಗಿದ್ರೆ ಅದನ್ನು ಅನ್ಚೆಕ್ ಮಾಡ್ತೀನಿ. ಇಲ್ಲಿ ಓಕೆ ಕೊಟ್ಟರೆ ಇಲ್ಲಿ 1 ಅಂತ ಬಂತು. ಯಾಕೆ 1 ಅಂತ ಬಂತು, ನಾವು ಈ ಸೆಲ್ಗೆ ಇನ್ನೂ ಪರ್ಸೆಂಟ್ ಫಾರ್ಮುಲಾವನ್ನು ಕೊಟ್ಟಿಲ್ಲ, ಫಾರ್ಮ್ಯಾಟನ್ನು ಕೊಟ್ಟಿಲ್ಲ. ಇದನ್ನು ಚೆಕ್ ಮಾಡಿ ಕ್ಲಿಕ್ ಮಾಡಿ, ನೀವು ಪರ್ಸೆಂಟ್ ಫಾರ್ಮುಲಾ ಪರ್ಸೆಂಟ್ ಅನ್ನುವಂತಹ ಫಾರ್ಮ್ಯಾಟನ್ನು ಕ್ಲಿಕ್ ಮಾಡಿದ್ರೆ ಇದು ಕೂಡ 100% ಆಗಿದೆ. ಹೀಗೆ ನಾವು ಪರ್ಸೆಂಟೇಜನ್ನು ಡಿವಿಷನ್ ಮೆಥಡ್ನಿಂದ ಕಂಡುಹಿಡಿಯಬಹುದು.